ಎಲ್ಲ ಈಗ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು ಬಟ್ ಈ ವರ್ಷ ನನ್ನ ಆನಿವರ್ಸರಿ ಸ್ವಲ್ಪ ಸ್ಪೆಷಲ್ ಹಾಗಾಗಿ ಇನ್ಮೇಲೆ ಯೂಟ್ಯೂಬ್ ಅಲ್ಲಿ ನೀವು ನನ್ನ ರೆಗ್ಯುಲರ್ ವಿಡಿಯೋಸ್ ನ ನೋಡ್ತಿರ್ತೀರಾ ಹಾಗೆ ಮೈಂಡ್ ಆಕ್ಟಿವ್ ಇದ್ದಾಗ ಖಂಡಿತ ಹ್ಯಾಪಿನೆಸ್ ಇದ್ದೇ ಇರತ್ತೆ ಹಾಗೆ ಕೆಲಸಗಳನ್ನ ಶೇರ್ ಮಾಡಿಕೊಂಡು ಮಾಡೋದ್ರಿಂದ ಬೇಗನೆ ಕೆಲಸ ಮುಗಿಯುತ್ತೆ ಐದು ವರ್ಷದ ಜರ್ನಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಯಾವುದು ಅಂತ ಕೇಳಿದ್ರೆ ರಾಯ್ತಾ ಇದೆ ಹಾಗೆ ಹಪ್ಪಳ ಸಂಡಿಗೆ ಜೊತೆಗೆ ಅನ್ನ ಇಂತ ಹಿಂಗಾರಿನ ಮುಂಗಾರಿನ ಮಿಲನ ಕಂಡಿರ ಇಲ್ಲಿ ಹೊಂಬೆಸಲೇ ಇಲ್ಲಿ ತಂಬೆಲರೆ ಇಂತ ಹಲೋ ಎವ್ರಿವನ್, ಹೇಗಿದ್ದಾರೆ ಎಲ್ಲರೂ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ನಾಳೆ ನಮ್ಮ ಫಿಫ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಾಳೆಗೆ ಆ್ಯನಿವರ್ಸರಿಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ, ಹೇಗೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಾನು ಅಮೆರಿಕಾದಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಆಲ್ರೆಡಿ ಸಂಜೆ ಆಗಿದೆ, ನಾನಿನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ, ಈಗ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಬಟ್ ಈ ವರ್ಷ ನನ್ನ ಆ್ಯನಿವರ್ಸರಿ ಸ್ವಲ್ಪ ಸ್ಪೆಷಲ್, ಯಾಕಪ್ಪ ಅಂದರೆ ನನ್ನ ಅತ್ತೆ ಮಾವನೂ ಇಲ್ಲೇ ಇದ್ದಾರೆ, ಹಾಗಾಗಿ ನನಗೆ ಡೆಕೋರೇಷನ್ ಮಾಡೋಕ್ಕೂ ಹೆಲ್ಪ್ ಸಿಗುತ್ತೆ, ಹಾಗೆ ನಾಳೆ ನಾನು ರೆಡಿ ಆಗೋದಕ್ಕೂ ನಂಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ, ಯಾಕಂದರೆ ನನ್ನ ಮಗಳೇ ನಾವು ಜೊತೆ ಆಟಾಡೋದಕ್ಕೆ ಬಿಟ್ಬಿಟ್ಟು ನಾನು ಆರಾಮಾಗಿ ರೆಡಿ ಆಗ್ಬೋದು. ಹಾಗೆ ಇವತ್ತು ಹೋಗಿ ಇನ್ನೂ ಕೇಕ್ ನಾವಿನ್ನೂ ತಂದಿಲ್ಲ, ಕೇಕ್ ತರಬೇಕು, ಡೆಕೋರೇಷನ್ ಮಾಡಬೇಕು, ತುಂಬ ಕೆಲಸ ಇದೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ಔಟ್ಫಿಟ್ ಬಗ್ಗೆ ಹೇಳೋದಾದರೆ, ನಾನು ಬ್ಲೂ ಕಲರ್ ಫಲೂಸ್ ಪ್ಯಾಂಟ್ಗೆ ಪಿಂಕ್ ಕಲರ್ ಕ್ರಾಪ್ ಟಾಪ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ನೋಡಿರ್ತೀರಾ, ನಾನು ಬ್ಲ್ಯಾಕ್ ಕಲರ್ ಬ್ಯಾಕ್ಡ್ರಾಪ್ ಸ್ಟ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೆ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ರೌಂಡ್ ಆರ್ಚ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ನನ್ನ ಫಾದರ್ ಇನ್ ಲಾ ಇಲ್ಲಿ ಅದನ್ನು ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅತ್ತೆ ಮಾವ ನಮ್ಮ ಮನೆಗೆ ಬಂದಿರೋದು ನನಗಂತೂ ತುಂಬಾ ಹೆಲ್ಪ್ ಆಗಿದೆ. ಸೊ ಈ ವರ್ಷ ಎಲ್ಲ ಸೆಲೆಬ್ರೇಷನ್ನು ಇನ್ನೂ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ನೋಡಿರ್ತೀರಾ, ನನ್ನ ಪ್ರೊಫೆಷನ್ ಲೈಫ್ ಜೊತೆ ನನ್ನ ಪ್ಯಾಷನ್ನು, ನನ್ನ ಹಾಬೀಸ್ನ ಮೇಂಟೈನ್ ಮಾಡುವಾಗ, ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡುವಾಗ ನನಗೆ ತುಂಬ ಕಷ್ಟ ಆಗ್ತಿತ್ತು. ಲೈಕ್ ಮಿಡ್ ನೈಟ್ ತನಕ ಎಲ್ಲ ಎದ್ದಿದ್ದು ನಾನು ಡೆಕೋರೇಷನ್ ಮಾಡುವೆ ಏನಾದರೂ ಸೆಲೆಬ್ರೇಷನ್ ಇದ್ದಾಗ. ಬಟ್ ಈಗ ಹಾಗಾಗೋದಿಲ್ಲ, ಯಾಕಂದರೆ ಏನಾದರೂ ಫಿಕ್ಸ್ ಮಾಡುವಾಗ, ಈ ಥರದ್ದು ಏನಾದರೂ ಜೋಡಿಸುವಾಗ ನನ್ನ ಮಾವ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಹಾಗೆ ನಮ್ಮ ಅತ್ತೆನೂ ಕೂಡ ನನ್ನ ಕಿಚನಿಗಂತೂ ಅವ್ರು ಬಿಡದೇ ಇಲ್ಲ. ಸೊ ಕಿಚನ್ ಡಿಪಾರ್ಟ್ಮೆಂಟ್ ಪೂರ್ತಿ ಅವರೇ ಮ್ಯಾನೇಜ್ ಮಾಡೋದ್ರಿಂದ ನನಗೆ ತುಂಬಾ ಟೈಮ್ ಸಿಗತ್ತೆ ನನ್ನ ಹಾಬೀಸ್ಗೆ, ಹಾಗೆ ನನ್ನ ಪ್ಯಾಷನ್ಗೆ ಟೈಮ್ ಕೊಡೋಕ್ಕೆ. ಸೊ ನನ್ನ ಮಗಳಿಗೂ ಸಹ ಅವ್ರ ಅಪ್ಪನ ಜೊತೆ ಮಾತ್ರ ಆಟ ಆಡೋಳು, ನನ್ನ ಜೊತೆ ಬಿಟ್ಟರೆ. ಇವಾಗ ಅವ್ರ ಅಜ್ಜಿ ತಾತನೂ ಸಿಕ್ಕಿರೋದ್ರಿಂದ ಅವಳು ತುಂಬ ಎಂಗೇಜ್ ಆಗಿರ್ತಾಳೆ. ಹಾಗಾಗಿ ಇನ್ಮೇಲೆ ಯೂಟ್ಯೂಬಲ್ಲಿ ನೀವು ನನ್ನ ರೆಗ್ಯುಲರ್ ವಿಡಿಯೋಸ್ನ ನೋಡ್ತಿರ್ತೀರಾ, ಹಾಗೆ ನಾನು ಒಳ್ಳೊಳ್ಳೆ ಹಾಡುಗಳನ್ನು ಸಹ ಹಾಡೋದಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋಸಲ್ಲಿ.
ಸೊ ನನ್ನ ಫಾದರ್ ಇನ್ ಲಾ ಬಗ್ಗೆ ಹೇಳಲೇಬೇಕು. ನಮ್ಮ ಮಾವ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದವರು. ಹಿ ಈಸ್ ಎ ವೆರಿ ಆಕ್ಟಿವ್ ಪರ್ಸನ್. ಅವರಿಗೆ ಮನೆಯಲ್ಲಿ ಸುಮ್ಮನೆ ಕೂರೋದಕ್ಕೆ ಆಗೋದೇ ಇಲ್ಲ. ಅವ್ರು ಬೆಂಗಳೂರಲ್ಲೂ ಅಷ್ಟೇ ಬ್ಯಾಡ್ಮಿಂಟನ್ ಟೀಮ್ ಎಲ್ಲ ಮಾಡಿಕೊಂಡು ಬ್ಯಾಡ್ಮಿಂಟನ್ ಆಡೋದು, ಹಾಗೆ ಅವರಿಗೆ ಫೋಟೋಗ್ರಫಿ ಅಂದರೆ ಎಲ್ಲ ತುಂಬ ಇಷ್ಟ. ಸೊ ಇಲ್ಲಿಗೆ ಅಮೆರಿಕಾಗೆ ಬಂದಾಗ ಕೆಲವೊಂದ್ಸಲ ಎಸ್ಪೆಷಲಿ ಈ ಡಿಸೆಂಬರ್ ಸೀಸನ್ ಅಲ್ಲಿ ಕೋಲ್ಡ್ ವೆದರ್ ಇದ್ದಾಗ ನಾವು ಹೊರಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಅವರಿಗೆ ಮನೆಯಲ್ಲೇ ಇದ್ದಾಗ ಬೋರ್ ಆಗೋದು ಖಂಡಿತ. ಸೊ ಹಾಗಾಗಿ ನಾನೇನಾದ್ರು ಈ ಥರ ಕ್ರಿಯೇಟಿವ್ ಆಗಿ ಮಾಡ್ತಿದ್ದಾಗ, ಡೆಕೋರೇಷನ್ ಮಾಡ್ತಿದ್ದಾಗ ಅವ್ರಿಗೆ ತುಂಬ ಖುಷಿ ಇಂಥದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಅಂದರೆ ನನಗೆ ಹೆಲ್ಪ್ ಮಾಡೋದಕ್ಕೆ. ಸೊ ಹೀಗಿದ್ದಾಗ ಅವ್ರ ಮೈಂಡು ಸಹ ಆಕ್ಟಿವ್ ಇರುತ್ತೆ. ಮೈಂಡ್ ಆಕ್ಟಿವ್ ಇದ್ದಾಗ ಖಂಡಿತ ಹ್ಯಾಪಿನೆಸ್ ಇದ್ದೇ ಇರುತ್ತೆ. ಹಾಗೆ ಕೆಲಸಗಳನ್ನ ಶೇರ್ ಮಾಡಿಕೊಂಡು ಮಾಡೋದ್ರಿಂದ ಬೇಗನೆ ಕೆಲಸ ಮುಗಿಯುತ್ತೆ. ನನ್ನ ಹಸ್ಬೆಂಡ್ ಇಲ್ಲಿ ವಿಡಿಯೋ ಮಾಡ್ತಾ ಇದ್ರೆ, ನನ್ನ ಮಾವ ಇಲ್ಲಿ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಹಾಗೆ ಕಿಚನಲ್ಲಿ ನಮ್ಮ ಅತ್ತೆ ಫುಡ್ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸೊ ಹೀಗೆ ನಾವೇ ನಮ್ಮ ಸೆಲೆಬ್ರೇಷನ್ನ ರೆಡಿ ಮಾಡಿಕೊಂಡಾಗ ನಮಗೆ ಖುಷಿ ಜೊತೆ ನಾವೇ ಎಲ್ಲ ರೆಡಿ ಮಾಡಿರೋ ಒಂದು ಸ್ಪೆಷಲ್ ಸ್ಯಾಟಿಸ್ಫ್ಯಾಕ್ಷನ್ ಸಹ ನಮಗೆ ಸಿಗತ್ತೆ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಬಲೂನ್ಸ್ನೂ ಈ ರೌಂಡ್ ಆರ್ಚ್ ಒಳಗಡೆ ಹಾಕ್ತಾ ಇದ್ದೀವಿ. ತುಂಬಾ ಬೇಗ ಆಯಿತು ಆ್ಯಕ್ಚುಲಿ. ಹಾಗೆ ಆರ್ಚ್ ಕೂಡ ತುಂಬ ಸ್ಟಡಿ ಆಗಿತ್ತು, ತುಂಬ ಬೇಗ ಫಿಕ್ಸ್ ಮಾಡಿದ್ವಿ, ಚೆನ್ನಾಗಿ ಫೈನಲ್ ಲುಕ್ ಚೆನ್ನಾಗಿ ಬಂತು. ನಾನು ಈ ರೌಂಡ್ ಆರ್ಚ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಇಷ್ಟ ಆದರೆ ಚೆಕ್ ಮಾಡಬಹುದು. ಸೊ ಸ್ಟ್ಯಾಂಡನ್ನ ನಿಲ್ಲಿಸಿದ ಮೇಲೆ ಈ ಥರ ಕಾಣಿಸ್ತಾ ಇತ್ತು. ನಾನು ಲ್ಯಾಡರ್ ಮೇಲೆ ಹತ್ತಿಬಿಟ್ಟು ಬಲೂನ್ ಗ್ಲೂನ ಯೂಸ್ ಮಾಡಿ ಎಲ್ಲೆಲ್ಲಿ ಗ್ಯಾಪ್ ಇತ್ತಲ್ಲ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಬಲೂನ್ನ ನಾನು ಫಿಲ್ ಮಾಡ್ತಾ ಇದ್ದೀನಿ. ಸೊ ದಟ್ ಆ ಗ್ಯಾಪು ಫಿಲ್ ಆಗುತ್ತೆ, ಹಾಗೆ ಅದು ಚೆನ್ನಾಗಿ ಕಾಣುತ್ತೆ ಲುಕ್ ವೈಸ್ ಕೂಡ. ಒಂದ್ ಸೈಡ್ಗೆ ಒಂದ್ ಮೇಲೆ ಒಂದ್ ಮಧ್ಯ. ಕಿನ್ನೆ ತುಂಬ ಚಂದ್ರ ಬಿಂಬ ಚುಂಬಿಸೋ ನಗೋ ಮುದ್ದು ಕಂದನಿಂದ ಕತ್ತ ಮುದ್ದೆ ನಾನಗೋ. ಕಿನ್ನೆ ತುಂಬ ಚಂದ್ರ ಬಿಂಬ ಚುಂಬಿಸೋ ನಗೋ ಮುದ್ದು ಕಂದನಿಂದ ಕತ್ತ ಮುದ್ದೆ ನಾನಗೋ. ಚಿಂತೆಯನ್ನು ಚಿಂಡಿ ಮಾಡಿ ಒಮ್ಮೆ ನೀನಗೂ ನಗು 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 ನಗು. ಚುಕ್ಕಿ ತಾರೆ ನಾಚುವಂತೆ ಒಮ್ಮೆ ನೀನಗು ನಿತ್ಯವೂ ಸೂರ್ಯನು ಮುಳುಗಿ ಹೋದರೂ ಮತ್ತೆ ಹುಟ್ಟಿ ಬಂದೆ ಬರುವನು. ಚಂದದ ಚಂದ್ರನು ಕರಗಿ ಹೋದರೂ ಹುಣ್ಣಿಮೆಗೆ ತುಂಬಿ ಹೊಳೆವನು. ಏಳು ಬೀಳಿನ ಈ ನಮ್ಮ ಜೀವನ ಮುಂದಿದೆ ನಿಂಗೋ ಒಂದಿನ. ನಕ್ಕ ಕ್ಷಣ ನಿರಾಳ ಮೈಮನ ಅರಳಲಿ ಬಾಳ ಹೋಬನ. ನಗು 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 ನಗು.
ಕಿನ್ನೆ ತುಂಬ ಚಂದ್ರ ಬಿಂಬ ಚುಂಬಿಸೋ ನಗು ಮುದ್ದು ಕಂದನಿಂದ ಕತ್ತ ಮುದ್ದಿನ ನಗು ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀನಗು. ಸೊ ನಮ್ಮ ಲೈಫಿನ ನಗು ಅಂದರೆ ಅದು ನನ್ನ ಮಗಳು. ಹಾಗೆ ನನ್ನ ಮತ್ತು ನನ್ನ ಹಸ್ಬೆಂಡ್ ಈ 5 ವರ್ಷದ ಜರ್ನಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಯಾವುದು ಅಂತ ಕೇಳಿದ್ರೆ ನಾವಿಬ್ಬರು ಹೇಳೋದು ನನ್ನ ಮಗಳು ಹುಟ್ಟಿದ ದಿನಾನೇ. ಯಾಕೆಂದರೆ ಅವಳು ಹುಟ್ಟಿದ ಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ತುಂಬಾ ಚೇಂಜ್ ಆಗಿದ್ದೀವಿ. ಲೈಫು ನಮಗೆ 10x ಸ್ಪೀಡಲ್ಲಿ ಓಡ್ತಾ ಇದೆ ಅನಿಸುತ್ತೆ. ಹಾಗೆಯೇ ಅವಳು ಹುಟ್ಟಿದ ಮೇಲೆ ನಾವು ಲೈಫಲ್ಲಿ ಬರೋ ಅಪ್ಸ್ ಆ್ಯಂಡ್ ಡೌನ್ಸ್ನ ತುಂಬ ಧೈರ್ಯವಾಗಿ ಫೇಸ್ ಮಾಡ್ತಿದ್ದೀವಿ ಅಂತಲೂ ನಮ್ಗೆ ಅನಿಸುತ್ತೆ. ಸೊ ನಮ್ಮ ಈ 5 ವರ್ಷದ ಜರ್ನಿಗೆ ನಮ್ಮ ಲೈಫಿನ ಅರ್ಥ ತಂದುಕೊಟ್ಟಿರೋಳು ನನ್ನ ಮಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಫಸ್ಟ್ ಆ್ಯನಿವರ್ಸರಿ ಇದು. ನಾವು ನಮ್ಮ ಯೂಟ್ಯೂಬ್ ಜೊತೆ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನಾನು ಶೇರ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಅದು ಸಹ ತುಂಬ ಖುಷಿ ಇದೆ ನನಗೆ. ಕೇಕ್ ತರೋದಕ್ಕೆ ಸಹ ಹೋಗ್ತಾ ಇದ್ವಿ. ಕೇಕ್ ತರೋದಕ್ಕಿಂತ ಮುಂಚೆ ಈಗ ಆಲ್ರೆಡಿ ಮಧ್ಯಾಹ್ನ ಆಗಿರೋದ್ರಿಂದ ಅಮ್ಮ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಲಂಚ್ ರೆಡಿ ಮಾಡಿದ್ದಾರೆ. ಸೊ ಲಂಚಿಗೆ ಏನೇನು ರೆಡಿ ಮಾಡಿದ್ದಾರೆ ಅಂತಲೂ ನಾನು ತೋರಿಸ್ತೀನಿ. ಹಾಗೆ ನಾನು ಯಾವ ಥರ ಕೇಕ್ ತಗೊತೀನಿ ಅಂತಲೂ ನೆಕ್ಸ್ಟ್ ತೋರಿಸ್ತೀನಿ. ಸೊ ಬನ್ನಿ ಬನ್ನಿ, ಆ್ಯನಿವರ್ಸರಿ ಸ್ಪೆಷಲ್ ಲಂಚ್ ರೆಡಿ ಇದೆ. ನೀವು ನೋಡ್ತಾ ಇರಬಹುದು, 2 ಥರದ ಸ್ವೀಟ್ ಕಾಣಿಸ್ತಾ ಇದೆ ಇಲ್ಲಿ. ಒಂದು ಜಾಮೂನ್ ಇದೆ, ಹಾಗೆ ಹೆಸರು ಬೇಳೆ ಪಾಯಸ ಇದೆ. ಜಾಮೂನ್ ನನ್ನ ಫೇವ್ರೆಟ್ ಸ್ವೀಟ್, ಹಾಗಾಗಿ ಜಾಮೂನು. ಹಾಗೆ ಪಾಯಸ ನನ್ನ ಹಸ್ಬೆಂಡ್ ಫೇವ್ರೆಟ್ ಸ್ವೀಟು, ಸೊ ಅದೂ ಇದೆ. ಹಾಗೆ ಪಲಾವ್ ಮಾಡಿದ್ದಾರೆ, ಅದರ ಜೊತೆ ರಾಯ್ತಾ ಇದೆ. ಹಾಗೆ ಹಪ್ಪಳ ಸಂಡಿಗೆ ಜೊತೆಗೆ ಅನ್ನ ಸಾರು ತುಪ್ಪ ಎಲ್ಲನೂ ರೆಡಿ ಇದೆ. ಇಲ್ಲೇ ತಂಬೆಲೆರೆ ಇಂಥ ಜೋಡಿನ ಎಲ್ಲಾರ ಕಂಡಿರ, ಇಲ್ಲೇ ನೀರಿನಲ್ಲಿ ಇಲ್ಲೇ ಹಸಿರ ಹಸಿರೆ ಇಂಥ ಜೋಡಿನ ಎಂದಾರ ಕಂಡಿರ. ಇಲ್ಲೇ ಹೊಂಬಿಸಿಲೇ ಇಲ್ಲೇ ತಂಬೆಲರೆ ಇಂಥ ಜೋಡಿನ ಎಲ್ಲಾರ ಕಂಡಿರ. ನಾವೀಗ ಮನೆ ಹತ್ರನೇ ಇರೋ ಸೇಫ್ವೇಗೆ ಬಂದಿದ್ದೀವಿ ಕೇಕ್ ತೊಗೊಂಡು ಹೋಗೋಣ ಅಂತ. ನನ್ನ ಮಗಳು ಊಟ ಆದಮೇಲೆ ಮಲ್ಕೊಂಬಿಟ್ಲು. ಸೊ ಅವಳನ್ನ ಫಸ್ಟ್ ಟೈಮ್ ಅಜ್ಜಿ ತಾತ ಜೊತೆನೇ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀವಿ, ಹೇಗಿದ್ರು ಮಲಗಿದ್ಲು ಅಂತ. ಸೊ ಬೇಗ ಕ್ವಿಕ್ಕಾಗಿ ಕೇಕ್ ತೊಗೊಂಡು ಮನೆಗೆ ಹೊರಡೋಣ ಅಂತ. ಸೇಫ್ವೇ ಅಲ್ಲಿ ನೀವು ಯಾವ ಟೈಮಿಗೆ ಬಂದರೂ ರೆಡಿ ಕೇಕ್ ಸಿಗತ್ತೆ, ಮತ್ತು ತುಂಬಾ ಫ್ರೆಶ್ ಆಗಿರುತ್ತೆ ಕೇಕ್ಸು. ಹಾಗೆ ಇದು ಡಿಸೆಂಬರ್ ಸೀಸನ್ ಆಗಿರೋದ್ರಿಂದ ತುಂಬಾ ಕ್ರಿಸ್ಮಸ್ ಥೀಮ್ಡ್ ಕೇಕ್ ಸಹ ನಾವು ನೋಡ್ತಾ ಇದ್ವಿ.
ನನಗೆ ಮತ್ತೆ ನನ್ನ ಮಗಳಿಗೆ ಚಾಕ್ಲೇಟ್ ಕೇಕ್ ಅಂದ್ರೇನೆ ಇಷ್ಟ. ಸೊ ನನಗೆ ಮತ್ತು ನನ್ನ ಮಗಳಿಗೆ ಯಾವ ಫ್ಲೇವರ್ ಇಷ್ಟನೋ ನನ್ನ ಹಸ್ಬೆಂಡಿಗೂ ಅದೇ ಇಷ್ಟ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ನಾನು ಚಾಕ್ಲೇಟ್ ಫ್ಲೇವರ್ ಕೇಕೇ ತಗೊಂಡೆ. ಯೂಶ್ವಲಿ ಅಲ್ಲಿ ಬರ್ದಿರ್ತಾರೆ ನಿಮಗೆ ಅದರಲ್ಲಿ ಏನೇನು ಫ್ಲೇವರ್ ಇರುತ್ತೆ ಅಂತ. ಸೊ ಅದನ್ನು ಚೆಕ್ ಮಾಡಿ ನಾವು ತಗೋಬಹುದು, ಯಾಕಂದರೆ ಒಂದೊಂದ್ಸಲ ಕೊಕೊನಟ್ ಫ್ಲೇವರ್ ಎಲ್ಲ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ನೀವು ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಅದನ್ನು ನೋಡಿ ತಗೋಬಹುದು. ನಾನು ಆಫ್ಟರ್ನೂನ್ ಹಾಕೊಂಡಿರೋ ಔಟ್ಫಿಟ್ ಡೀಟೈಲ್ಸ್ ಬಗ್ಗೆ ಹೇಳೋದಾದ್ರೆ, ಗ್ರೇ ಕಲರ್ ಫಲ್ಲೂಸ್ ಪ್ಯಾಂಟ್ಗೆ ನಾನು ಯೆಲ್ಲೋ ಕಲರ್ ಕ್ರಾಪ್ ಟಾಪ್ನ ಮ್ಯಾಚ್ ಮಾಡಿದ್ದೀನಿ. ಈ ಯೆಲ್ಲೋ ಕಲರ್ ಕ್ರಾಪ್ ಟಾಪ್ ನಾನು ಮಿಂತ್ರಾ ಇಂದ ತಗೊಂಡಿದ್ದು. ಸೊ ನಾನು ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಚೆಕ್ ಮಾಡಬಹುದು. ಸೊ ಆ್ಯನಿವರ್ಸರಿಗೆ ಕೇಕ್ ತಂದಿದ್ದಾಯಿತು, ಡೆಕೊರೇಷನ್ ಮುಗ್ದಿದೆ, ಎಲ್ಲ ರೆಡಿ ಇದೆ ಸಂಜೆ ಕೇಕ್ ಕಟ್ಟಿಂಗಿಗೆ. ನಾನು ಕೇಕ್ ಕಟ್ಟಿಂಗ್ ಸಂಜೆ ಮಾಡೋದ್ರಿಂದ ನಾನು ಕೇಕ್ ಕಟ್ಟಿಂಗ್ ವೀಡಿಯೋನ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ. ಹಾಗೆ ನಾವು ಆ್ಯನಿವರ್ಸರಿಗೆ ಒಂದು ಸಣ್ಣ ಫ್ಯಾಮಿಲಿ ಫೋಟೋಶೂಟ್ನ ಸಹ ಮಾಡೋಣ ಅಂದ್ಕೊಂಡಿದ್ದೀವಿ. ನಾನು ಅದನ್ನು ಕೊಲ್ಯಾಜ್ ಮಾಡಿ ಒಟ್ಟಿಗೆ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು, ನಾವು ಡೆಕೊರೇಷನ್ ಮಾಡಿದ್ದೆಲ್ಲ ಹೇಗಿತ್ತು, ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.